ಪರಿಸರ ಮಾಲಿನ್ಯ ಇವತ್ತು ಬಹುದೊಡ್ಡ ಸಾಮಾಜಿಕ ಪಿಡುಗಾಗಿದೆ. ತುಮಕೂರು ನಗರ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ. ಯಾವುದಕ್ಕೆ ಅಂದರೆ, ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದೆ ಇರುವಲ್ಲಿ. ಪಾಲಿಕೆ ವ್ಯಾಪ್ತಿಯ ಯಾವುದೇ ಪ್ರದೇಶಕ್ಕೆ ನೀವು ಹೋದರೂ ರಸ್ತೆ ಬದಿ ಅಥವಾ ಗಲ್ಲಿಗಳಲ್ಲಿ ಕಸದ ರಾಶಿ ನಾವು ನೋಡಬಹುದು. ಕೋಳಿ ಮತ್ತು ಮೇಕೆ ಇತರೆ ಯಾವುದೇ ಪ್ರಾಣಿಯ ಮಾಂಸವನ್ನು ಸರಿಯಾಗಿ ಸಂಸ್ಕರಣೆ ಮಾಡ್ತಾ ಇಲ್ಲ. ಅವುಗಳೆಲ್ಲ ತ್ಯಾಜ್ಯವನ್ನು ಚರಂಡಿ ಅಥವಾ ರಸ್ತೆ ಬದಿ ಇಲ್ಲವೇ ಯಾವುದಾದ್ರೂ ಖಾಲಿ ನಿವೇಶನಗಳಲ್ಲಿ ಸುರಿಲಾಗ್ತಾ ಇದೆ. ಅದೇ ರೀತಿ ಭಾಳಷ್ಟು ಕಟ್ಟಡಗಳ ಅವಶೇಷಗಳನ್ನು ಕೂಡ ಖಾಲಿ ಜಾಗಗಳಲ್ಲಿ ಸುರಿತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಆಗಬೇಕಾದ್ರೆ ಅದಕ್ಕೆ ಕಾರಣಗಳೇನು ಅನ್ನೋದಕ್ಕೆ ಜನರಿಗೆ ಸರಿಯಾದಂಥ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಬಹುತೇಕ ವಿದ್ಯಾವಂತ ಸಮುದಾಯವೇ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಕಸವನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಅದನ್ನು ಊರಿಂದ ಹೊರಗೆ ತಗೊಂಡೋಗ್ಬೇಕು ಅನ್ನೋ ನಿಟ್ಟಿನೊಳಗೆ ನಡೀತಾ ಇರೋ ಕೆಲಸವು ಕೂಡ ತೃಪ್ತಿದಾಯಕವಾಗಿಲ್ಲ. ಮನೆಯಲ್ಲೇ ತಯಾರಾಗುವಂಥ ಕಸವನ್ನು ನಾವು ದಿನಬಳಕೆಯ ಕೆಲವು ವ್ಯವಸ್ಥೆ ಒಳಗೆ ಅದನ್ನು ಬಳಸ್ಕೊಂಡು ನಾವೇ ಕೂಡ ಸಂಸ್ಕರಣೆ ಮಾಡಬಹುದು. ಪ್ರತಿಯೊಂದಕ್ಕೂ ಸಾರ್ವಜನಿಕರು ಮಹಾನಗರ ಪಾಲಿಕೆ ಅಂತ ಬೆರಳು ತೋರಿಸೋದು ಸರಿಯಲ್ಲ. ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಕೆಲ ಕಸಗಳನ್ನು ನಾವೇ ಕೂಡ ಸಂಸ್ಕರಣೆ ಮಾಡಿ ಪರಿಸರಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡಬಹುದು. ನಮ್ಮ ಮನೆ ಸುತ್ತಮುತ್ತ ಜಾಗ ಇದ್ದರೂ ಕೂಡ ನಾವು ಸುಂದರವಾದ ಒಂದು ಹೂವಿನ ಗಿಡಗಳನ್ನು ಬೆಳೆಸುವಂಥದ್ದು, ಮರಗಿಡಗಳನ್ನು ಬೆಳೆಸುವಂಥದ್ದು ಮಾಡ್ತಾ ಇಲ್ಲ. ರಸ್ತೆ ಬದಿ ಮರಗಳನ್ನು ಬೆಳೆಸಬೇಕು, ಖಾಲಿ ಜಾಗಗಳಲ್ಲಿ ಮರಗಳನ್ನು ಬೆಳೆಸಬೇಕು ಅನ್ನೋದೊಂದು ಸಾಮಾನ್ಯವಾಗಿ ಎಲ್ಲರ ಘೋಷಣೆ. ಆ ಘೋಷಣೆ ಎಲ್ಲರೂ ಹೇಳ್ತಾರೆ, ಆದರೆ ಕಾರ್ಯಗತ ಮಾಡೋರು ತುಂಬ ಕಮ್ಮಿ. ನೀವು ಬಿಜಿಪಾಳ್ಯ ಸರ್ಕಲ್ಲು ಆ ಕಡೆ ಎಲ್ಲ ನೋಡ್ಬೋದು, ಮಾಂಸದ ತ್ಯಾಜ್ಯವನ್ನು ಸರಿಯಾಗಿ ಸಂಸ್ಕರಣೆ ಮಾಡ್ತಾನೇ ಇಲ್ಲ. ಮಹಾನಗರ ಪಾಲಿಕೆ ಸಭೆಯಲ್ಲಿ ಹಲವಾರು ಸರತಿ ಈ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಪಾರ್ಕ್ಗಳೇನಿವೆ ಆ ಪಾರ್ಕ್ಗಳನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಲೇ ಇಲ್ಲ. ಯಾವ್ಯಾವ ಬಡಾವಣೆಯಲ್ಲಿ ಪಾರ್ಕ್ಗಳಿವೆಯೋ ಆ ಪಾರ್ಕ್ಗಳನ್ನು ನಾವೇ ಅಭಿವೃದ್ಧಿಪಡಿಸೋಣ ಅಂತೇಳಿ ಅಲ್ಲಿನ ನಿವಾಸಿಗಳು ಸಂಕಲ್ಪ ಮಾಡಿ ಹಣ್ಣು ಮತ್ತು ಹೂವಿನ ಗಿಡಮರಗಳನ್ನು ಬೆಳೆಸೋ ಮೂಲಕ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಬಹುದು. ಎಲ್ಲದಕ್ಕೂ ನಾವು ಆಡಳಿತ ವ್ಯವಸ್ಥೆಯನ್ನೇ ಹೊಣೆ ಮಾಡೋದಕ್ಕಿಂತ ನಮ್ಮ ಜವಾಬ್ದಾರಿ ಏನು, ನಾನೊಬ್ಬ ಸಾರ್ವಜನಿಕವಾಗಿ ನಾನೊಬ್ಬ ನಾಗರಿಕನಾಗಿ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸ್ಬೋದು. ನನಗೆ ಈ ಮಾತುಗಳನ್ನು ಹೇಳೋಕ್ಕೆ ನನಗೊಂದು ನೈತಿಕತೆ ಇದೆ. ನನ್ನ ಮನೆಯ ಸುತ್ತಮುತ್ತ ನಾನು ಉತ್ತಮ ಪರಿಸರವನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ಬೇರೆಯವರು ಕೂಡ ಆ ಕೆಲಸ ಮಾಡೋದಕ್ಕೆ ನಾನು ಹೇಳೋದಕ್ಕೊಂದು ನೈತಿಕ ಹಕ್ಕನ್ನು ಗಳಿಸ್ಕೊಂಡಿದ್ದೇನೆ. ಬಹುತೇಕ ತುಮಕೂರಿನ ಚರಂಡಿಗಳನ್ನು ನೋಡಿದ್ರೆ ಸೊಳ್ಳೆ ಮತ್ತು ನೊಣಗಳ ಉತ್ಪತ್ತಿ ತಾಣಗಳಾಗಿವೆ. ಇವತ್ತಿಗೂ ಕೂಡ ಹಳೆಯ ತುಮಕೂರಿನ ಭಾಗಗಳಲ್ಲಿ ಶೌಚಾಲಯಗಳಿಂದ ಹೊರಬರುವಂಥ ತ್ಯಾಜ್ಯವನ್ನು ಸಮರ್ಪಕವಾಗಿ ಅವರು ನಿರ್ವಹಿಸ್ತಾ ಇಲ್ಲ. ಹೀಗಾಗಿ ಹಲವಾರು ರೋಗಿಗಳ ಮಲಮೂತ್ರಗಳು ಹೊರಬಂದಾಗ ಅವುಗಳಿಂದ ಬರುವಂಥ ವೈರಾಣುಗಳು ಇತರೆ ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಹರಡಿಕೊಂಡು ರೋಗಗಳಿಗೆ ಕಾರಣವಾಗಿದೆ. ನಗರದ ಹಲವಾರು ಪ್ರಸಿದ್ಧ ಮತ್ತು ತಜ್ಞ ವೈದ್ಯರ ಪ್ರಕಾರ ತುಮಕೂರಿನಲ್ಲಿ ಚರ್ಮರೋಗ, ಕಣ್ಣಿನ ಬೇನೆ ಅಥವಾ ನೋವು, ಗಂಟಲು
ರೋಗ, ಮತ್ತೆ ಆಗಾಗ್ಗೆ ತಲೆ ಸಿಡಿ, ಮೈಕೈ ನೋವು ಬರುವಂಥದ್ದು, ಹೀಗೆ ಹಲವಾರು ರೋಗಗಳು ಬರ್ತಾ ಇರೋದಕ್ಕೆ ಎಲ್ಲವೂ ಕಾರಣ ಈ ವೈರಾಣುಗಳು. ನಮಗೆ ಅಸ್ತಮಾ, ಅಲರ್ಜಿ ಅಥವಾ ಚರ್ಮ ರೋಗಗಳು ಬರೋದಕ್ಕೆ ವಾಹನಗಳ ದಟ್ಟಣೆಯಲ್ಲಿ ಹೊರಸೂಸುವ ಹೊಗೆಯಲ್ಲಿ ಇಂಗಾಲದ ಡೈಆಕ್ಸೈಡು ಅತಿ ಹೆಚ್ಚಿದೆ. ತುಮಕೂರಿನಲ್ಲಂತೂ ಇಂಗಾಲಾಮ್ಲ, ಗಂಧಕಾಮ್ಲ ಸೇರಿದಂತೆ ಹಲವಾರು ಲವಣಾಂಶಗಳು ಹೆಚ್ಚಿರೋದ್ರಿಂದ ನೀವು ನೋಡಿರ್ಬೋದು ಬೆಳಗ್ಗೆ ಮುಂಜಾನೆ ಮತ್ತು ಸಂಜೆ ಒಂದು ರೀತಿಯ ಕಂದು ಬಣ್ಣದ ಛಾಯೆ ಆಕಾಶದಲ್ಲಿ ಅಲ್ಲಲ್ಲಿ ಕಾಣುತ್ತೆ. ಅದೆಲ್ಲವೂ ಕೂಡ ರಾಸಾಯನಿಕ ಅಂಶಗಳು ಮತ್ತು ಲವಣಾಂಶಗಳಿಂದ ಕೂಡಿದಂಥ ಒಂದು ಪದರ ಅಂಥೇಳಿ ತಜ್ಞರು ಈಗಾಗಲೇ ಕೂಡ ಅದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿದ್ದಾರೆ, ಕೆಲವರು ಅದನ್ನು ದೃಢಪಡಿಸಿದ್ದಾರೆ. ಅಂದರೆ ನಾವು ಗಿಡಮರಗಳನ್ನು ನೆಡೋದು ಅಂದರೆ ಬಹುತೇಕ ಜಾಗ ಇರೋ ಕಡೆ ಆಲ, ಅರಳಿ, ಬೇವು, ಹಿಪ್ಪೆ, ಗೋಣಿ, ಹೊಂಗೆ, ನೇರಳೆ ಈ ಥರದ ಮರಗಳನ್ನು, ಮರಗಳ ಜೊತೆಗೆ ನಾವು ಕೂಡ ಹೂವು ಹಣ್ಣು ಬಿಡೋಂಥ ಮರಗಿಡಗಳನ್ನು ನೆಟ್ಟರೆ ಪರಿಸರಕ್ಕೆ ಒಂದು ಶಕ್ತಿ ಬರುತ್ತೆ. ಯಾವ ಮೂಲಕ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳ್ಳೋ ಮೂಲಕ ನಮಗೆ ಶುದ್ಧವಾದ ಗಾಳಿಯನ್ನು ಈ ಗಿಡ ಮರಗಳು ಕೊಡ್ತವೆ. ಆದರೆ ನಾವು ಒಣಭಾಷಣಗಳ ಮೂಲಕನೇ ಹೇಳ್ತಾ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಪ್ರಚಾರ ಪಡ್ಕೊಳ್ತಲೇ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಂದಿಷ್ಟು ತಿಳುವಳಿಕೆ ಇರೋಂಥವ್ರು, ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಳೋದ್ರ ಜೊತೆಗೆ ನಾವು ಮಹಾನಗರ ಪಾಲಿಕೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ನಾವು ಎಲ್ಲ ಇಲಾಖೆಗಳನ್ನು ಜೊತೆಗೂಡಿಸಿಕೊಂಡು ನಾವು ಈ ಪರಿಸರ ಸಂರಕ್ಷಿಸುವ ನಿಟ್ಟಿನೊಳಗೆ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ಪ್ರಯತ್ನಕ್ಕೆ ಬರೀ ಮಾತುಗಳಾದರೆ ಸಾಲದು, ಅದು ಕೃತಿಯಲ್ಲೂ ಬರಬೇಕು. ನಮಸ್ಕಾರ.